ಗಾಗಿ ಮನೆ ಮಾರಲು ಬಂದ ಮಹಾದೇವಪ್ಪನಿಗೆ ಮುಂದಿನಂತ ಮಗಳಿದ್ದಾಳೆ ಎಂಬುದನ್ನರಿಯದೆ ತಿರಸ್ಕಾರ ಭಾವದಿಂದ ವಾಪಸ್ ಕಳಿಸಿಬಿಟ್ಟೆ. ಮನೆಯಲ್ಲಿಯೇ ಚಿನ್ನ ನಿಧಿಯಲ್ಲಿಟ್ಟುಕೊಂಡು ಕಣ್ಣೀರು ಸುರಿಸುತ್ತಿರುವ ಆ ನಟ ದುಷ್ಟನ ನಿಧಿಗೆ ಎಷ್ಟು ತಾನೆ ನನ್ನ ಕಣ್ಣು ಬಿದ್ದಿದೆ. ತನ್ನ ಲಕ್ಷ್ಮಿಯ ಕೃಪೆಯಿಂದ ದಾರಿದ್ರ್ಯ ದೂರವಾದರೆ ಈ ಪಡ ಲಕ್ಷ್ಮಿಯ ಸ್ಪರ್ಶದಲ್ಲಿ ಉದ್ಭವಿಸದಂತಾಗುತ್ತದೆ. ಏನವಳ ಚೆಲುವು ನೋಡುವರ ಅಂತರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತ ಆ ಚೆಲುವೇ ಕವಿ ಕಾಳಿದಾಸನ ಕಾವ್ಯ ಲಹರಿಯೋ ಅಥವಾ ಮಹಾಋಷಿ ವಿಶ್ವಾಮಿತ್ರನ ತಪೋಭಂಗ ಮಾಡಿದ ಸ್ವಾಸುರನನ್ನು ಮನ ಬಂದಂತೆ ತುಳಿಸಿ ಮೋಹಿಸಿ ಮಂದ ಮೋಹಿನಿಯು ಅಥವಾ ಶಿವನನ್ನೇ ಮೆಚ್ಚಿ ಆತ್ಮಲಿಂಗ ಪಡೆದ ರಾವಣ ಚಿತ್ತ ಚಾಂಚಲ್ಯವನ್ನು ಚಂಚಲಗೊಳಿಸಿದ ಸೀತೆಯು ಮಹಿಷ ಮರ್ತಿನಿ ಮಹಿಷಾಸುರನ ಗಟ್ಟಿತನವನ್ನು ಕೊಟ್ಟು ಕೆಡವಿದ ಚಾಮುಂಡಿಯು ಇವಳ ಅವತಾರವ ಹೆಣ್ಣಿನ ಬೇಟೆಗೆಂದು ಹೊಸ ಊರಂದನ್ನು ಹುಡುಕುತ್ತ ಹೊರಟ ನನಗೆ ಈ ಲಕ್ಷ್ಮಿ ಬೇಟೆಯಾಗಿದ್ದು ನನ್ನ ಅದೃಷ್ಟಕ್ಕಾಗಿಯೋ ಅಥವಾ ಅವಳ ಅವನತಿಗಾಗಿಯೋ ಆ ಮೌನೇಶ್ವರ ಲಕ್ಷ್ಮೀ ಬುದ್ಧಿವಂತಳಾಗಿ ನನ್ನ ಮಾತಿ ಒಪ್ಪಿದರೆ ಅವಳಿಗೆ ನಾನು ಕರುಣಿಸಿದೆ ಮಾಂಗಲ್ಯ ಭಾಗ್ಯ. ವಿರೋಧ ವ್ಯಕ್ತಪಡಿಸಿದರೆ ಈ ದೇ ಇದೆಯಲ್ಲ ಈ ಚಿತ್ರ ಶರ್ಮನ ಬ್ರಹ್ಮಾಸ್ತ್ರ ದುರ್ಯೋಧನ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೇರಿದಂತೆ ಲಕ್ಷ್ಮಿ ನನ್ನ ಮಾತಿಗೊಪ್ಪದಿದ್ದರೆ ಈ ತುಂಬಿದ ಸಭೆಯಲ್ಲಿ